टॉप 10 न्यूज के स्वागत नानु सुमित्रा। करोना आतंकद नडुवेयू मुन्नेच्चरिके क्रमगळोंदिगे इंदु राज्यदल्लि मोदल हंतद ग्राम पंचायती चुनावणे नडेयुत्तिदे। राज्यद 113 तालूकिन ग्रामगळल्लि मोदल हंतदल्लि नडेयलिरुव मतदानक्के सकल सिद्धतेगळन्नु नडेसलागिदे। बेळगे 7 गंटेयिंद संजे 5 गंटेयवरेगे मतदान नडेयलिद्दु 30 जिल्लेगळ 113 तालूकुगळ 3019 ग्राम पंचायतिगळल्लि मतदान आरंभवागिदे। डिसेंबर 30ಕ್ಕೆ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ। ಸರ್ಕಾರದ ಶಿಕ್ಷಣ ಇಲಾಖೆ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದ ಖಾಸಗಿ ಶಾಲೆಗಳ ಒಕ್ಕೂಟ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯನ್ನ ನಡೆಸಿದವು। ಈ ಸಂದರ್ಭ ರುಪ್ಸ ಅಡಿಯಲ್ಲಿ ಬರುವ ಎಲ್ಲ ಶಾಲೆಗಳ ತರಗತಿಗಳನ್ನು ಸ್ಥಗಿತಗೊಳಿಸಿ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು। ರುಪ್ಸ ಅಧಿಕಾರಿಗಳ ಜೊತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಭೆ ನಡೆಸಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಈ ಹಿನ್ನೆಲೆಯಲ್ಲಿ ಬಂದ್ ಮಾಡಿದ್ದ ಆನ್ಲೈನ್ ಕ್ಲಾಸ್ ಇಂದಿನಿಂದ ಮತ್ತೆ ಆರಂಭವಾಗಿದೆ। ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಯು ರಾಜ್ಯದ 30 ಜಿಲ್ಲೆಗಳಲ್ಲಿಯೂ ಆಯ್ದ ತಾಲೂಕುಗಳಲ್ಲಿ ಇಂದು ಮತದಾನ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಮತದಾನ ಮಾಡಲು ಬೆಂಗಳೂರಿನಲ್ಲಿ ನೆಲೆಸಿರುವ ಬಹುತೇಕ ಜನರು ತಮ್ಮ ಊರುಗಳತ್ತ ಹೊರಟಿದ್ದಾರೆ। ಬೆಳಂಬೆಳಗೆ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೆರೆದ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಹೊರಡಲು ಬಸ್ಗಳಿಗೆ ಕಾಯುತ್ತಿದ್ದ ದೃಶ್ಯ ಕಂಡುಬಂದಿದೆ। ಚಳಿಗಾಲ ಆರಂಭವಾದ ಇನ್ನಲಿ ಮಾರಣಾಂತಿಕ ಕರೋನಾ ಸೋಂಕು ಮತ್ತಷ್ಟು ಅರಳುವ ಸಾಧ್ಯತೆ ಅಧಿಕವಾಗಿದೆ। ಇದನ್ನ ತಡೆಯುವ ಸಲುವಾಗಿ ದೆಹಲಿ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಈತರ ನಗರಗಳಲ್ಲಿ ಟೈಟ್ ಕರ್ಫ್ಯೂಗೆ ಮೊರೆ ಹೋಗಿದ್ದಾರೆ। ಸೋಮವಾರದಿಂದ ಜನವರಿ 5 ರವರೆಗೆ ರಾತ್ರಿ 11 ರಿಂದ ಬೆಳಗ್ಗೆ 6 ಗಂಟೆಯ ವರೆಗೆ ಕರ್ಫ್ಯೂ ವಿಧಿಸಲಾಗಿದ್ದು ಯುರೋಪ್ ಮತ್ತು ಮಧ್ಯಪ್ರಾಂಚ್ನಲ್ಲಿ ಆಗಮಿಸಿರುವವರಿಗೆ ಹೊಸ ಕ್ವಾರಂಟೈನ್ ನಿಯಮಗಳನ್ನು ಪ್ರಕಟಿಸಲಾಗಿದೆ। ಪ್ರಯಾಣಿಕರನ್ನು ಕನಿಷ್ಠ 14 ದಿನ ಸಾಂಸ್ಥಿಕ ಕ್ವಾರಂಟೈನ್ ಗೆ ಒಳಪಡಿಸುವುದು ಕಡ್ಡಾಯ ಮಾಡಲಾಗಿದೆ ಎಂದು ವರದಿಯಾಗಿದೆ। ವೃತ್ತಿಪರ ಕೋರ್ಸ್ ಗಳಲ್ಲಿ ಒಂದಾದ ಐಟಿಐ ಪರೀಕ್ಷೆಯ ಸುಧಾರಣೆ ಹಾಗೂ ಗ್ರಾಮೀಣ ಪ್ರದೇಶದ ಕಡುಬಡ ಮಹಿಳೆಯರಿಗೆ ಐನುಗಾರಿಕೆ ಮೂಲಕ ಜೀವನೋಪಾಯ ಕಲ್ಪಿಸಿಕೊಡುವ ಶಿರಾ ಸಂಜೀವಿನಿ ಯೋಜನೆ ಒಪ್ಪಂದಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ ನಾರಾಯಣ್ ಚಾಲನೆಯನ್ನ ನೀಡಿದ್ದಾರೆ। ಇದೇ ವೇಳೆ ಪ್ರತಿಕ್ರಿಯಿಸಿದ ಅವರು ಯುವಜನರಿಗೆ ವೃತ್ತಿಪರ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದು ಎಂದು ತಿಳಿಸಿದ್ದಾರೆ। ರಾಜಕೀಯ ನಾಯಕರ ಹೆಸರು ಬಳಸಿಕೊಂಡು ಹಣ ವಂಚಿಸಿರುವ ಆರೋಪಡಿ ಬಂಧಿತನಾಗಿದ್ದ ಯುವರಾಜ್ ಕುರಿತು ಮತ್ತಷ್ಟು ಮಾಹಿತಿಗಳು ಹೊರಬೀಳುತ್ತಿವೆ। ಸಿಸಿಬಿ ವಶದಲ್ಲಿರುವ ವಂಚಕ ಯುವರಾಜ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದ್ದು ಸರ್ಕಾರಿ ಜಾಗ ಕೊಡಿಸುವುದಾಗಿಯೂ ಮೈಸೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಗುರುರಾಜ್ ರವಿ ಎಂಬುವರಿಂದ 6.5 ಕೋಟಿ ರೂಪಾಯಿ ನಗದು ಹಾಗೂ ಚೆಕ್ ಪಡೆದು ವಂಚನೆ ಮಾಡಿದ್ದ ಎನ್ನಲಾಗಿದೆ। ಈ ಸಂದರ್ಭ ಯುವರಾಜ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ। ಕೆಲವು ದಿನಗಳಿಂದ ಅಗಲಿದ ಗಾನಕೋಗಿಲೆ ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಅವರ ನೆನಪಿನ ಅಂಗವಾಗಿ ಮಂಡ್ಯ ಮತ್ತು ಕರಾವಳಿ ಸಾಂಸ್ಕೃತಿಕ ಒಕ್ಕೂಟ ಡಾಕ್ಟರ್ ಎಸ್ಪಿಬಿ ನೆನಪು ಗೀತಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು। ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ನಾಗತಹಳ್ಳಿ ಚಂದ್ರಶೇಖರ್ ನಿವೃತ್ತ ಅಬಕಾರಿ ಅಧಿಕಾರಿ ವೆಂಕಟೇಶ್ ಮೂರ್ತಿ ಅವರನ್ನು ಅಭಿನಂದಿಸಿದರು। ಇದೇ ವೇಳೆ ಮಾತನಾಡಿದ ಅವರು ಗಾನ ಮಂತ್ರಿಕಾ ಎಸ್ಪಿಬಿ ಅವರ ಮಾತೃಭಾಷೆ ಕನ್ನಡ ಅಲ್ಲದಿದ್ದರೂ ಸಹ ಕನ್ನಡ ಭಾಷೆ ಬಗ್ಗೆ ಅಪಾರ ಗೌರವವಿಟ್ಟುಕೊಂಡಿದ್ರು, ಅವರನ್ನ ಎಂದಿಗೂ ಮರೆಯಲಾಗದು ಎಂದು ಹೇಳಿದ್ದಾರೆ। ಗುರುದಾಸಪುರದ ಐಬಿ ಬಳಿ ಪಾಕಿಸ್ತಾನ ಡ್ರೋನ್ ನಿಂದ ಬೀಳಿಸಿದ 11 ಗ್ರೆನೇಡ್ ಗಳನ್ನು ಪಂಜಾಬ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ಗುರುದಾಸ್ಪುರ ಜಿಲ್ಲೆಯ ಇಂಡೋ ಪಾಕ್ ಗಡಿಯುದ್ದಕ್ಕೂ ಡ್ರೋನ್ ಸಂಚಾರದ ಬಗ್ಗೆ ಬಿಎಸ್ಎಫ್ ಮಾಹಿತಿ ಪಡೆದ ಕೂಡಲೇ ಪಂಜಾಬ್ ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಎಂದು ಪಂಜಾಬ್ನ ಬಿಜೆಪಿ ದಿನಕರ್ ಗುಪ್ತಾ ಸೋಮವಾರ ಮಾಹಿತಿ ನೀಡಿದ್ದಾರೆ। ಬಾಲಿವುಡ್ನ ಹಿರಿಯ ನಟ ಮಿಥುನ್ ಚಕ್ರವರ್ತಿಗೆ ಅನಾರೋಗ್ಯಕ್ಕೆ ಎದುರಾದರೂ ಸಹ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ। ದಿ ಕಾಶ್ಮೀರಿ ಫೈಲ್ ಚಿತ್ರಣದಲ್ಲಿ ಸಾಹಸ ಸನ್ನಿವೇಶದಲ್ಲಿ ಭಾಗಿಯಾಗಿದ್ದಾರೆ। ಅನಾರೋಗ್ಯಗೊಂಡರೂ ಸಹ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ಅವರಿಗೆ ವಿವೇಕ್ ಅಗ್ನಿಹೋತ್ರಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ। ತಮ್ಮೊಬ್ಬರಿಂದ ಒಂದು ಚಿತ್ರದ ಶೂಟಿಂಗ್ ನಿಲ್ಲುವುದು ಸರಿಯಲ್ಲ ಎಂದು ಅವರು ಇಂತಹ ಸಂದರ್ಭದಲ್ಲಿಯೂ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ। ಇದು ಅವರಿಗೆ ಇರುವ ಬದ್ಧತೆ ಮತ್ತು ಸಮರ್ಪಣಾ ಭಾವದ ಪ್ರತೀಕವಾಗಿದೆ। ಹಿರಿಯ ನಟರಲ್ಲಿರುವ ಈ ಬದ್ಧತೆ ಇಂದಿನ ಅನೇಕ ನಟರಲ್ಲಿ ಕಂಡುಬರುವುದಿಲ್ಲ ಎಂದು ವಿವೇಕ್ ತಿಳಿಸಿದ್ದಾರೆ। ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಎರಡನೇ ಟೆಸ್ಟ್ ಪಂದ್ಯ ಡಿಸೆಂಬರ್ 26 ರಿಂದ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆರಂಭವಾಗಲಿದ್ದು
ಸಾಕಷ್ಟು ಕುತೂಹಲ ಕೆರಳಿಸಿದೆ. ಭಾರತಕ್ಕೆ ಈ ಪಂದ್ಯ ಪ್ರತಿಷ್ಠೆಯ ಪಂದ್ಯವಾಗಿದ್ದು ಕಳೆದ ಪಂದ್ಯದಲ್ಲಿ ಹೀನಾಯವಾಗಿ ಪ್ರದರ್ಶನ ನೀಡಿ ಆಲೌಟ್ ಆಗಿತ್ತು. ಇದರ ಸೇಡು ತೀರಿಸಿಕೊಳ್ಳಲು ಭಾರತ ತಂಡ ಸಿದ್ಧವಾಗಿದೆ. ಆದರೆ ನಾಯಕ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮೊಹಮ್ಮದ್ ಶಾಮಿ ಅಂತಹ ಸ್ಟಾರ್ ಆಟಗಾರರ ಅನುಪಸ್ಥಿತಿಯಲ್ಲಿ ಎದುರಾಗಿದ್ದು ಟೀಂ ಇಂಡಿಯಾ ಆಟಗಾರರು ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಪೀಪಲ್ ಟಿವಿ. ಇದು ನಿಮ್ಮ ಧ್ವನಿ.